ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ, ಯಾಕಂದರೆ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಸುಮಾರು ಜನ ಕೇಳ್ತಿದ್ರು ಎಲ್ ಐ ಸಿ ಐ ಪಿ ಓ ಯಾವಾಗ ಬರುತ್ತೆ, ಎಲ್ ಐ ಸಿ ಐ ಪಿ ಓಲ್ಲಿ ದುಡ್ಡು ಹಾಕ್ಬೋದಾ, ಎಲ್ ಐ ಸಿ ಐ ಪಿ ಓದು ಇನ್ನೂ ಇನ್ಫಾರ್ಮೇಷನ್ ಕೊಡಿ ಅಂತ. ಇವತ್ತಿನ ವಿಡಿಯೋಲಿ ಆದಷ್ಟು ಇನ್ಫಾರ್ಮೇಷನ್ ಎಲ್ ಐ ಸಿ ಹಾಗೂ ಎಲ್ ಐ ಸಿ ಐ ಪಿ ಓ ಬಗ್ಗೆ ಕೊಡ್ತೀವಿ. ಫೈನಲ್ ಆಗಿ ಇದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು ಅಪ್ಲೈ ಮಾಡಬೇಕಾ ಇಲ್ವಾ ಅಂತ. ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು, ಎಲ್ ಐ ಸಿ ಫಾರ್ಮ್ ಆಗಿದ್ದು 245 ಇನ್ಶೂರೆನ್ಸ್ ಕಂಪ್ನೀಸನ್ನು ಮರ್ಜ್ ಮಾಡಿ ಆ ಒಂದು ಕಂಪ್ನಿ ಮಾಡಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರೆದಿದ್ರು 1956. ಇದು ಲಾರ್ಜೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಇನ್ ಇಂಡಿಯಾ. ಮಾರ್ಕೆಟ್ ಶೇರು ಅಪ್ರಾಕ್ಸಿಮೇಟ್ಲಿ 66% ಇದೆ ನ್ಯೂ ಪಾಲಿಸಿ ಪ್ರೀಮಿಯಮ್ಸ್ ರಿಸೀವ್ಡ್ ಕ್ಯಾಟಗರಿಯಲ್ಲಿ. ಅಪ್ರಾಕ್ಸಿಮೇಟ್ ಆಗಿ 2048 ಬ್ರಾಂಚಸ್ ಇದೆ, 113 ಡಿವಿಷನಲ್ ಆಫೀಸಸ್ ಇದೆ ಹಾಗೂ 1554 ಸ್ಯಾಟಲೈಟ್ ಆಫೀಸಸ್ ಇದೆ. ಇವರ ಆಫೀಸಸ್ಸು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಮಾರಿಷಿಯಸ್ಸು, ಬಾಂಗ್ಲಾದೇಶು, ನೇಪಾಳ್, ಸಿಂಗಾಪುರ್, ಶ್ರೀಲಂಕಾ, ಯು ಎ ಇ, ಕತಾರ್, ಯು ಕೆ ಹಾಗೂ ಇನ್ನೂ ಕೆಲವು ಕಂಟ್ರೀಸ್ ಇದೆ. ಎಲ್ ಐ ಸಿ ಹತ್ರ 13.5 lakh ಇನ್ಶೂರೆನ್ಸ್ ಅಡ್ವೈಸರ್ಸ್ ಅಥವಾ ಏಜೆಂಟ್ಸ್, ಸೊ ದಟ್ ಅವರ ಬಿಸ್ನೆಸ್ಸನ್ನು ಆಲ್ ಓವರ್ ದ ಕಂಟ್ರಿ ಜನರಿಗೆ ಪ್ರಮೋಟ್ ಮಾಡ್ಬೋದು. ಹಾಗೂ ಎಲ್ ಐ ಸಿ ಹತ್ರ ಎಷ್ಟು ಅಸೆಟ್ಸ್ ಇದೆ ಅಂದರೆ, ಎಂಟೈರ್ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀದು ಅಸೆಟ್ಸನ್ನು ಕಂಬೈನ್ ಮಾಡಿದರೂ ಎಲ್ ಐ ಸಿ ಅಷ್ಟು ಇಲ್ಲ. ಅಂದರೆ ಎಲ್ಲ ಮ್ಯೂಚುವಲ್ ಫಂಡ್ ಕಂಪ್ನೀಸು ಆಸ್ತಿ ಸೇರಿಸಿದ್ರೆ ಎಲ್ ಐ ಸಿದು ರೀಚ್ ಆಗಲ್ಲ, ಯಾಕಂದರೆ 39 lakh crore ಇದೆ ಎಲ್ ಐ ಸಿದು. ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀದು ಅಪ್ರಾಕ್ಸಿಮೇಟ್ಲಿ 37.5 lakh crore. ಎಲ್ ಐ ಸಿ ಅವರು ಸ್ಟಾಕ್ಸು ಹಾಗೂ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹಾಗೂ ಅಪ್ರಾಕ್ಸಿಮೇಟ್ ಆಗಿ 4% ಆಫ್ ಆಲ್ ಲಿಸ್ಟೆಡ್ ಸ್ಟಾಕ್ಸು ಇಂಡಿಯಾದಲ್ಲಿ ಎಲ್ ಐ ಸಿನ ಹೋಲ್ಡ್ ಮಾಡೋದು. ಎಲ್ ಐ ಸಿ 5th ಲಾರ್ಜೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ವರ್ಲ್ಡಲ್ಲಿ. ಹಾಗೂ ಅವರ ಅಸೆಟ್ಸ್ ಆವಾಗ ಹೇಳಿದಾಗೆ 39 lakh crore ಇದೆ. ಹಾಗೂ ನಿಮಗೆ ಗೊತ್ತಿದ್ದ ಹಾಗೆ ಎಲ್ ಐ ಸಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾರೆ, ಎಂಡೋಮೆಂಟ್ ಪ್ಲ್ಯಾನ್ಸು, ಮನಿ ಬ್ಯಾಕ್ ಪ್ಲ್ಯಾನ್ಸು, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ಸು ಅಂದರೆ ಯೂಲಿಪ್ಸ್ ಅಂತ ಕರಿತೀವಿ, ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸು, ಆ್ಯನ್ಯೂಟಿ ಹಾಗೂ ಪೆನ್ಷನ್ ಪ್ರಾಡಕ್ಟ್ಸು. ಅವರು ಜನರ ಹತ್ರ ಇನ್ಶೂರೆನ್ಸಿಗೆ ದುಡ್ಡು ತಗೊಂಡು ಆ ದುಡ್ಡನ್ನು ಅವರು ಬಾಂಡ್ಸು ಹಾಗೂ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ರಿಟರ್ನ್ಸ್ ಮಾಡಬೇಕಂತ ಅವರ ಒಂದು ಗುರಿ. ಯೂಶುವಲ್ ಆಗಿ ಇನ್ಶೂರೆನ್ಸ್ ಪಾಲಿಸಿ ಯಾವುದೇ ನೀವು ನೋಡಿದರೂ 5.5-6% ಪರ್ ಆನಮ್ ಕೊಡ್ತಾರೆ. ಹಾಗೂ ಎಲ್ ಐ ಸಿ ಅವರ ಸ್ಟಾಕ್ಸ್ ಹಾಗೂ ಬಾಂಡ್ಸಿಂದ ಟೋಟಲ್ ರಿಟರ್ನ್ಸು ಇದಕ್ಕಿಂತ ತುಂಬ ಜಾಸ್ತಿ ಮಾಡಿ ಅವರು ಆ ಪ್ರಾಫಿಟನ್ನು ಇಟ್ಕೊಳ್ತಾರೆ. Top 10 ಹೋಲ್ಡಿಂಗ್ಸ್ ಆಫ್ ಎಲ್ ಐ ಸಿ ನಾನೊಂದು ಲಿಸ್ಟ್ ಹಾಕಿದ್ದೀನಿ. ಈ ಲಿಸ್ಟು ಅಪ್ರಾಕ್ಸಿಮೇಟ್ಲಿ February-March 2022 ಪ್ರಕಾರ. ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ 6.13% ಸ್ಟೇಕ್ ಇದೆ, ಟಿ ಸಿ ಎಸ್ ಅಲ್ಲಿ 3.65% ಸ್ಟೇಕ್ ಇಟ್ಕೊಂಡಿದ್ದಾರೆ, ಐ ಟಿ ಸಿ ಅಲ್ಲಿ 16.23% ಸ್ಟೇಕ್ ಇದೆ, ಇನ್ಫೋಸಿಸ್ ಅಲ್ಲಿ 5.67%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲಿ 8.34%, ಐ ಸಿ ಐ ಸಿ ಐ ಬ್ಯಾಂಕಲ್ಲಿ 7.77%, ಎಲ್ ಎನ್ ಟಿಯಲ್ಲಿ 12.16%, ಐ ಡಿ ಬಿ ಐ ಬ್ಯಾಂಕಲ್ಲಿ 49.24%, ಹಿಂದೂಸ್ತಾನ್ ಯೂನಿಲಿವರಲ್ಲಿ 4.46% ಹಾಗೂ ಓ ಎನ್ ಜಿ ಸಿಯಲ್ಲಿ 10.44% ಸ್ಟೇಕ್ ಇಟ್ಕೊಂಡಿದೆ. ಓವರ್ಆಲ್ ಮಾರ್ಕೆಟ್ ಶೇರು ಇನ್ಶೂರೆನ್ಸ್ ಕಂಪ್ನೀಸದು January 2022 ಪ್ರಕಾರ HDFC ಲೈಫ್ ಇನ್ಶೂರೆನ್ಸದು ಅಪ್ರಾಕ್ಸಿಮೇಟಾಗಿ 8% ಇದೆ, ಐ ಸಿ ಐ ಸಿ ಐ ಪ್ರುಡೆನ್ಷಿಯಲ್ ಅಪ್ರಾಕ್ಸಿಮೇಟ್ಲಿ 5% ಇದೆ, ಎಸ್ ಬಿ ಐ ಲೈಫ್ ಇನ್ಶೂರೆನ್ಸು ಅಪ್ರಾಕ್ಸಿಮೇಟ್ಲಿ 9% ಇದೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಲ್ ಐ ಸಿಗೆ 61% ಅಪ್ರಾಕ್ಸಿಮೇಟ್ಲಿ ಇದೆ. ಹಾಗೂ ಇದರಲ್ಲಿ ಮಾರ್ಕೆಟ್ ಶೇರ್ ಬೇರೆ ಬೇರೆ ಸೆಗ್ಮೆಂಟಲ್ಲಿ ಬೇರೆ ಬೇರೆ ಥರ ಇರ್ತದೆ. ನ್ಯೂ ಬಿಸ್ನೆಸ್ ಪ್ರೀಮಿಯಮಲ್ಲಿ ಅವ್ರ ಹತ್ರ ಅಪ್ರಾಕ್ಸಿಮೇಟ್ಲಿ 66% ಇದೆ, ಓವರ್ಆಲ್ 61% ಇದೆ. ಸೊ ಅಪ್ರಾಕ್ಸಿಮೇಟಾಗಿ 60-65% ಮಾರ್ಕೆಟ್ ಶೇರ್ ಇದೆ ಅಂತ ನೀವು ತಿಳ್ಕೊಬೋದು. ಎಲ್ ಐ ಸಿ ಇದು ಫೈನಾನ್ಷಿಯಲ್ಸು 31st March 2020 ಪ್ರಕಾರ ಟೋಟಲ್ ಅಸೆಟ್ಸು 34.14 lakh crore, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2710 crore. March 2021 ಪ್ರಕಾರ 37.46 lakh crore ಟೋಟಲ್ ಅಸೆಟ್ಸು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2974 crore. 31st December 2021 9 months ಅಂದರೆ April to December 2021 ಅವರ ಆಸ್ತಿ December 31st ಅಷ್ಟೊಳಗೆ 40.90 lakh crore ಆಗಿತ್ತು ಹಾಗೂ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1715 crore ಆಗಿತ್ತು 9 months. ಟೋಟಲ್ ರೆವಿನ್ಯೂ ಕರೆಕ್ಟಾಗಿ ಫಿಗರ್ಸು ಎಲ್ಲೂ ಡಿಸ್ಕ್ಲೋಸ್ ಆಗಿಲ್ಲ, ಸೊ ನಾನು ಅದನ್ನು ಹಾಕಿಲ್ಲ, ಯಾಕಂದರೆ ಬೇರೆ ಬೇರೆ ವೆಬ್ಸೈಟ್ಸಲ್ಲಿ ಬೇರೆ ಬೇರೆ ಫಿಗರ್ಸ್ ಹಾಕ್ತಾಯಿದ್ರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ. ಎಲ್ ಐ ಸಿ ಐ ಪಿ ಓದು ಸ್ಟ್ರೆಂತ್ಸ್ ಏನು? Point number 1, ಇದು number 1 ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಇಂಡಿಯಾದಲ್ಲಿ. Last 65 years ಇದು number 1 ಆಗಿದೆ. Point number 2, ವೆರಿ ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಎಲ್ ಐ ಸಿ ಅಂದರೆ ಎಲ್ಲರಿಗೂ ಗೊತ್ತು. 3rd, ತುಂಬ ಫೇತ್ ಇದೆ ಜನರಲ್ಲಿ ಎಲ್ ಐ ಸಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಮೇಲೆ, ಯಾಕಂದರೆ ಇದು ಗೌರ್ಮೆಂಟ್ ಓನ್ಡ್ ಅಂತ ಅವ್ರಿಗೊಂದು ಭರವಸೆ ಜಾಸ್ತಿ ಇದೆ. ಹಾಗೂ 4th, ಎಲ್ ಐ ಸಿ ಹತ್ರ ವೈಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ ಇನ್ಶೂರೆನ್ಸ್ ಏಜೆಂಟ್ಸ್ದು, ಸೊ ದಟ್ ಅವರು ಅವರ ಪಾಲಿಸೀಸನ್ನು ಆಲ್ ಓವರ್ ದ ಕಂಟ್ರಿ, ಅರ್ಬನ್ ಹಾಗೂ ರೂರಲ್ ಏರಿಯಾಸ್ ಎಲ್ಲದರಲ್ಲೂ ಸ್ಪ್ರೆಡ್ ಮಾಡ್ಬೋದು. ಎಲ್ ಐ ಸಿ ಐ ಪಿ ಓದು ರಿಸ್ಕ್ ಏನು? Point number 1, ಅವರ ಮಾರ್ಕೆಟ್ ಶೇರು ಆಲ್ಮೋಸ್ಟ್ ಪ್ರತಿ ವರ್ಷ
ಕಮ್ಮಿ ಕಮ್ಮಿ ಆಗ್ತಾ ಇದೆ, ಹಾಗೂ ಪ್ರೈವೇಟ್ ಕಂಪ್ನೀಸದು ಮಾರ್ಕೆಟ್ ಶೇರ್ ಜಾಸ್ತಿ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ ಆಗಿ 10 ವರ್ಷ ಹಿಂದೆ ಎಲ್ ಐ ಸಿದು ಮಾರ್ಕೆಟ್ ಶೇರು 75% ಇತ್ತು, ಈಗ 65% ರೇಂಜಲ್ಲಿ ಇದೆ. ಪಾಯಿಂಟ್ ನಂಬರ್ 2, ಎಲ್ ಐ ಸಿದು ಎಫಿಷಿಯನ್ಸಿ ನೋಡಿದರೆ ಪ್ರೈವೇಟ್ ಕಂಪ್ನೀಸದು ಎಫಿಷಿಯನ್ಸಿ ತುಂಬ ಜಾಸ್ತಿ ಇರುತ್ತೆ. ಮೂರನೇ ಪಾಯಿಂಟು, ಹೊಸ ಪಾಲಿಸೀಸಿದು ಗ್ರೋತು ಎಲ್ ಐ ಸಿಯಲ್ಲಿ ಸ್ವಲ್ಪ ಕಮ್ಮಿ ಇದೆ, ಎಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ತುಂಬ ಕಮ್ಮಿ ಇದೆ. ಅವರ ಸ್ಟ್ರೆಂತ್ ಈಗ ಸ್ವಲ್ಪ ಜಾಸ್ತಿ ಇರೋದು ರೂರಲ್ ಏರಿಯಾಸಲ್ಲಿ, ಯಾಕಂದರೆ ರೂರಲ್ ಏರಿಯಾಸಲ್ಲಿ ಪ್ರೈವೇಟ್ ಕಂಪ್ನೀಸ್ ಜಾಸ್ತಿ ಸ್ಪ್ರೆಡ್ ಮಾಡಿಲ್ಲ. ನಾಲ್ಕನೇ ಪಾಯಿಂಟು, ಟ್ರ್ಯಾಕ್ ರೆಕಾರ್ಡ್ ಆಫ್ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸು ಯೂಶಲಿ ಪೂರ್ ಆಗಿರ್ತದೆ. ಅಂದರೆ ಗೌರ್ಮೆಂಟ್ ಓನ್ ಕಂಪ್ನೀಸದು ಸ್ಟಾಕ್ ಮಾರ್ಕೆಟಲ್ಲಿ ಪರ್ಫಾರ್ಮೆನ್ಸ್ ನೋಡಿದರೆ ಲಾಂಗ್ ಟರ್ಮಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಸುಮಾರು ಸತಿ ಎಷ್ಟೋ ಕಂಪ್ನೀಸಲ್ಲಿ ಲಾಸ್ ಆಗಿರ್ತದೆ. ಸೊ ಅದೇ ಥರ ಎಲ್ ಐ ಸಿಯಲ್ಲೂ ಆಗ್ಬೋದಾ ಅಂತ ನೋಡಬೇಕಾಗುತ್ತೆ. ಈ ಐ ಪಿ ಒದು ಅಬ್ಜೆಕ್ಟಿವ್ಸ್ ಏನು? ಫಸ್ಟ್ ಪಾಯಿಂಟ್ ಏನಂದರೆ, ಟು ಅಚೀವ್ ದ ಬೆನಿಫಿಟ್ಸ್ ಆಫ್ ಲಿಸ್ಟಿಂಗ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜಸ್. ಒಂದ್ಸತಿ ಒಂದು ಸ್ಟಾಕ್ ಲಿಸ್ಟ್ ಆದಮೇಲೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇನ್ನೂ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೂ ಸೆಕೆಂಡ್ ಪಾಯಿಂಟ್ ಏನಂದರೆ, ಗೌರ್ಮೆಂಟಿಗೆ ಒಂದು ಸ್ಟೇಕನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಯಾಕಂದರೆ ಅವ್ರು ಇಷ್ಟು ವರ್ಷ 100% ಸ್ಟೇಕ್ ಇಟ್ಕೊಂಡಿದ್ರು, ಈಗ ಸ್ಲೋ ಆಗಿ ಅವರ ಸ್ಟೇಕನ್ನು ಸೇಲ್ ಮಾಡ್ತಾ ದುಡ್ಡು ತೊಗೊಂಡ್ರೆ ಅದು ಬೇರೆ ಪರ್ಪಸಸ್ಗೆ ಯೂಸ್ ಮಾಡ್ಬೋದು. ಪಿಯರ್ ಕಂಪ್ನೀಸದು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀನಿ. HDFC ಲೈಫ್ ಇನ್ಶೂರೆನ್ಸದು ಪಿ ಇ ರೇಷೋ 101 ಇದೆ, ICICI ಪ್ರುಡೆನ್ಷಿಯಲ್ 100 ಇದೆ ಪಿ ಇ ರೇಷೋ, SBI ಲೈಫ್ ಇನ್ಶೂರೆನ್ಸ್ 71 ಇದೆ, ಹಾಗೂ ಎಲ್ ಐ ಸಿ ಇಶ್ಯೂ ಪ್ರೈಸಲ್ಲಿ ನೋಡಿದರೆ 262 ಇದೆ ಪಿ ಇ ರೇಷೋ. ಸೊ ತುಂಬ ಜಾಸ್ತಿ ಆಯಿತು ಕಂಪೇರ್ ಟು ಅದರ್ ಕಂಪ್ನೀಸ್. ಆದರೆ ಎಲ್ ಐ ಸಿದು ಮಾರ್ಕೆಟ್ ಶೇರು ಅದೇ ಥರ ಇದೆ, ಸೊ ಪಿ ಇ ರೇಷೋ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯೂಶ್ವಲಿ. ಐ ಪಿ ಒ ಇಶ್ಯೂ ಇನ್ಫಾರ್ಮೇಷನು, ಫೇಸ್ ವ್ಯಾಲ್ಯೂ 10 ರೂಪಾಯಿ ಪರ್ ಶೇರು, ಇಶ್ಯೂ ಪ್ರೈಸು 902-949 ಪರ್ ಶೇರು, ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಪ್ರಾಕ್ಸಿಮೇಟಾಗಿ 90 ರೂಪಾಯಿ ಇದೆ ಪರ್ ಶೇರು, ಅಂದರೆ 9.5% ಅಬೌವ್ ದಿ ಇಶ್ಯೂ ಪ್ರೈಸು. ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಪ್ರೈಸು 1039 ಆಗುತ್ತೆ, ಇದೇ ಥರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂ ಆದರೆ. ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಇಶ್ಯೂ ಪ್ರೈಸ್ ಮೇಲೆ ಕೆಲವು ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸಿಗೆ. ಎಲ್ ಐ ಸಿ ಪಾಲಿಸಿ ಹೋಲ್ಡರ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಿದರೆ 60 ರೂಪಾಯಿ ಪರ್ ಶೇರ್ ಡಿಸ್ಕೌಂಟ್ ಕೊಡ್ತಾರೆ. ಸೊ 949 60 ರೂಪೀಸ್ ಮೈನಸ್ ಆದರೆ 889 ರೂಪೀಸ್ ಪರ್ ಶೇರ್ ಆಗುತ್ತೆ. ಎಲ್ ಐ ಸಿ ಎಂಪ್ಲಾಯೀಸಿಗೆ 45 ರೂಪಾಯಿ ಪರ್ ಶೇರ್ ಡಿಸ್ಕೌಂಟ್ ಇದೆ, 904 ರೂಪಾಯಿ ಪರ್ ಶೇರ್ ಆಗುತ್ತೆ. ರೀಟೇಲ್ ಶೇರ್ ಹೋಲ್ಡರ್ಸಿಗೆ, ಅಂದರೆ 2 ಲಕ್ಷಕ್ಕಿಂತ ಕಮ್ಮಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ 45 ರೂಪಾಯಿ ಪರ್ ಶೇರ್ ಡಿಸ್ಕೌಂಟ್ ಇದೆ, 904 ಪರ್ ಶೇರ್ ಇದೆ. ಐ ಪಿ ಒ ಇಶ್ಯೂ ಇನ್ಫಾರ್ಮೇಷನು, 21,008.48 crores. ಇದರಲ್ಲಿ ಫ್ರೆಶ್ ಇಶ್ಯೂ 1 ರೂಪಾಯಿನೂ ಇಲ್ಲ. ಎಲ್ಲ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸು, ಅಂದರೆ ಪ್ರಮೋಟರ್ಸು, ಗೌರ್ಮೆಂಟು ಆಫರ್ ಫಾರ್ ಸೇಲ್ ಮಾಡ್ತಾ ಇದ್ದಾರೆ 21,008 crores. ಐ ಪಿ ಒ ಲಾಟ್ ಸೈಜ್ ಆ್ಯಂಡ್ ಇನ್ವೆಸ್ಟ್ಮೆಂಟು, ಮಿನಿಮಮ್ 1 ಲಾಟಿಗೆ ಅಪ್ಲೈ ಮಾಡ್ಬೋದು, 15 ಶೇರು, ಅಂದರೆ 14,325 ರುಪೀಸ್ ಹಾಕಬೇಕಾಗುತ್ತೆ. ಮ್ಯಾಕ್ಸಿಮಮ್ಮು 14 ಲಾಟು 210 ಶೇರ್ ಸಿಗ್ತದೆ, 1,99,290 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಅಂದರೆ ಗೌರ್ಮೆಂಟ್ ಶೇರು 100% ಇತ್ತು ಅವರ ಹೋಲ್ಡಿಂಗು, ಈಗ ಶೇರ್ ಹೋಲ್ಡಿಂಗು 3.5% ಕಮ್ಮಿ ಮಾಡ್ಕೊಳ್ತಾರೆ, 96.5 ಇನ್ನೂ ಇಟ್ಕೊಳ್ತಾರೆ ಐ ಪಿ ಒ ಆದಮೇಲೆ. ಐ ಪಿ ಒ ಕೋಟಾ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬಯರ್ಸಿಗೆ 50% ರಿಸರ್ವ್ ಮಾಡಿಟ್ಟಿದ್ದಾರೆ, ರೀಟೇಲ್ ಇನ್ವೆಸ್ಟರ್ಸಿಗೆ 35%, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗೆ 15% ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಐ ಪಿ ಒ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟು. 4ನೇ ತಾರೀಕು ಮೇ ಲಾಂಚ್ ಆಗೋದು, ಅಂದರೆ ಬುಧವಾರ ಕ್ಲೋಸ್ ಆಗೋದು 9ನೇ ತಾರೀಕು ಮೇ, ಅಲಾಟ್ಮೆಂಟ್ ಫೈನಲೈಸ್ ಆಗೋದು 12ನೇ ತಾರೀಕು ಮೇ, ರೀಫಂಡ್ ಕೊಡೋದು 13ನೇ ತಾರೀಕು ಮೇ, ಶೇರ್ಸು ಡಿಮ್ಯಾಟ್ ಅಕೌಂಟಿಗೆ ಕ್ರೆಡಿಟ್ ಆಗೋದು 16ನೇ ತಾರೀಕು ಮೇ, ಹಾಗೂ ಐ ಪಿ ಒ ಲಿಸ್ಟ್ ಆಗೋ ಸ್ಟಾಕ್ ಮಾರ್ಕೆಟ್ಸಲ್ಲಿ 17ನೇ ತಾರೀಕು ಮೇ 2022. ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು 10% ಅಬೌವ್ ದ ಇಶ್ಯೂ ಪ್ರೈಸ್ ಇದೆ. ಸೊ ನೀವು ಎಲ್ ಐ ಸಿ ಐ ಪಿ ಒಗೆ ಅಪ್ಲೈ ಮಾಡಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ಸು ಮೋಸ್ಟ್ ಪ್ರಾಬ್ಲಿ ನಿಮಗೆ ಸಿಗತ್ತೆ. ಆದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫ್ಲಕ್ಚುಯೇಟ್ ಆಗ್ತಾ ಇರ್ಬೋದು. ಇನ್ನೂ ಐ ಪಿ ಒ ಸ್ಟಾರ್ಟ್ ಆಗೋಕ್ಕೆ 2 ದಿವಸ ಇದೆ, ಹಾಗೂ ಐ ಪಿ ಒ ರನ್ನಿಂಗ್ ಟೈಮಲ್ಲೂ ಬೇರೆ ಬೇರೆ ನ್ಯೂಸಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಪ್ ಆ್ಯಂಡ್ ಡೌನ್ ಹೋಗುತ್ತೆ. ನಾವು 5ನೇ ತಾರೀಕು ಮೇ, ಅಂದರೆ ಸೆಕೆಂಡ್ ಡೇ ಆಫ್ ದಿ ಐ ಪಿ ಒ, ಒಂದು ಸ್ಪೆಷಲ್ ಅಪ್ಡೇಟ್ ಕೊಡ್ತೀವಿ ಬ್ರೇಕಿಂಗ್ ನ್ಯೂಸ್ ವೀಡಿಯೋಲಿ, ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಎಷ್ಟು ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ಆದೇಶದ ಪ್ರಕಾರ ಎಲ್ ಐ ಸಿ ಐ ಪಿ ಒದು. ನಾನು ಪರ್ಸನಲಿ ಈ ಎಲ್ ಐ ಸಿ ಐ ಪಿ ಒಲಿ ಹಾಕಬೇಕಂತ ಐಡಿಯಾ ಇಲ್ಲ, ಯಾಕಂದರೆ ಯೂಶಲಿ ನಾನು ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಆದರೆ ನೀವು ನೋಡ್ಬೋದು, ಲಿಸ್ಟಿಂಗ್ ಗೇನ್ಸಿಗೆ ಅಪ್ಲೈ ಮಾಡ್ತೀರಾ ಅಥವಾ ಲಾಂಗ್ ಟರ್ಮಲ್ಲೂ ಎಲ್ ಐ ಸಿ ಪ್ರೈವೇಟ್ ಕಂಪ್ನಿ ಜೊತೆಗೆ ಚೆನ್ನಾಗಿ ಕಂಪೀಟ್ ಮಾಡಿ ಅವರೇ ಮುಂದೆ ಇಡ್ತಂತಿದ್ರೆ ಆವಾಗ ನೀವು ಆ ಡಿಸಿಷನ್ ತೊಗೋಬೋದು. ಸೊ ಇದು ಆಗಿತ್ತು ಎಲ್ ಐ ಸಿ ಐ ಪಿ ಒ ಬಗ್ಗೆ ಇನ್ಫಾರ್ಮೇಷನ್ನು. ಬೇರೇನಾದರೂ ಹೊಸ ಇನ್ಫಾರ್ಮೇಷನ್ ಬಂದರೆ ಬ್ರೇಕಿಂಗ್ ನ್ಯೂಸಲ್ಲಿ ಅಥವಾ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀವಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನೀವು ಈ ಇನ್ಫಾರ್ಮೇಷನ್ ನೋಡಿಕೊಂಡು ಎಲ್ ಐ ಸಿ ಐ ಪಿ ಒಗೆ ಇನ್ವೆಸ್ಟ್ ಮಾಡಬೇಕಂತಿದ್ರೆ ಎಸ್ ಅಂತ ಹಾಕಿ, ಎಲ್ ಐ ಸಿ ಐ ಪಿ ಒಗೆ ಇನ್ವೆಸ್ಟ್ ಮಾಡೋದಿಲ್ಲ ಅಂತಿದ್ರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಧನ್ಯವಾದಗಳು.